ರಾಹುಲ್ ಗಾಂಧಿ ಅವ್ರಿಗೆ ಕೋವಿಡ್ ನಪ್ಪ ಇಟ್ಕೊಂಡು ಜನ ಪ್ರಚಾರ ಜಾಸ್ತಿ ಆಗ್ತಾ ಇದೆ, ಜನ ಜಾಸ್ತಿ ಸೇರ್ತಾ ಇದ್ದಾರೆ ಅಂತೇಳಿ ನನಗೆ ಹೆಂಗೆ ಮೇಕೆದಾಟು ಯಾತ್ರೆ ಮಾಡಬಾರ್ದು ಅಂತ ಹೇಳಿದ್ರು. ಆ ಮೇಕೆದಾಟು ಯಾತ್ರೆ ಮಾಡಬಾರ್ದು ಅಂತ ಹೇಳಿ ಅಡ್ಡ ಹಾಕಿ ನಮ್ಮ ಮೇಲೆಲ್ಲ ಕೇಸ್ ಹಾಕಿದ್ರು. ಸುಮಾರು 4-5 ಕೇಸ್ ಹಾಕಿದ್ದಾರೆ ನನ್ನ ಮೇಲೆ, ಸಿದ್ದರಾಮಯ್ಯನವ್ರ ಮೇಲೆ, ನಮ್ಮ ಎಂಬೆಲ್ಲ ಹಾಕಿದ್ದಾರೆ ಕೋವಿಡ್ ನೆಪದಲ್ಲಿ. ಅದೇ ರೀತಿ ಈಗ ರಾಹುಲ್ ಗಾಂಧಿ ಮತ್ತು ಯಾರು ಜನ ಹೋಗಬಾರ್ದು ಅಂತೇಳಿ ಈಗ ಕೋವಿಡ್ ಬರ್ತಾ ಇದೆ ಅಂತೇಳಿ ಪ್ರಚಾರ ಮಾಡಕ್ಕೆ ಕೊಟ್ಟವ್ರೆ. ಅದು ನನಗಿನ್ನ ವೈಜ್ಞಾನಿಕವಾಗಿ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇದಲ್ಲದೆ ಎಲೆಕ್ಷನ್ನು ಕೋವಿಡ್ ನೆಪದಲ್ಲಿ ವಾಪಸ್ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಈ ಕಡೆ ಡಿ ಜಿ ನಿನ್ನೆ ಎಲ್ಲ ಡಿ ಜಿ ತಾವೆಲ್ಲ ಮಾತಾಡಿದ್ದಾರೆ ಸಿದ್ಧತೆ ಮಾಡ್ಕೋಬೇಕು ಅಂತ ಹೇಳಿ ಇವತ್ತು ಕ್ಯಾಬಿನೆಟ್ ಕೂಡ ಮಾತಾಡ್ತಾ ಇದ್ದಾರೆ ಅಂತ ನನಗೆ ಬಂದಂಥ ಮಾಹಿತಿ. ಅದು ಅಫಿಷಿಯಲ್ ಮಾಹಿತಿ ಅಲ್ಲ, ಅನ್ಅಫಿಷಿಯಲ್ ಮಾಹಿತಿ. ದೆಹಲಿಯಿಂದ ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಫೋನ್ ಮಾಡಿದ್ರು. ಸೊ ನಾವು ಅವ್ರು ಯಾವಾಗ ಮಾಡಲಿ, ನಮ್ಮ ಪಕ್ಷ ಅಂತೂ ಚುನಾವಣೆಗೆ ನಾವು ಸಿದ್ಧವಾಗಿದ್ದೇವೆ. ಆದರೆ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆಯಲ್ಲ, ಭ್ರಷ್ಟಾಚಾರ ಬೇಕಾದಷ್ಟು. ಈಗ ನೀವು ನೋಡಿದ್ರಲ್ಲ, ಪಾರ್ಲಿಮೆಂಟ್ ಮೆಂಬರ್ಗಳೇ ಕೋಟಿ ಗಟ್ಟಲೆ ಮಾತಾಡ್ತಾ ಇದ್ದಾರೆ. ಶ್ರೀನಿವಾಸ ಪ್ರಸಾದ್ ಮಾತಾಡಿದ್ರು, ಪ್ರತಾಪ್ ಸಿಂಹ ಮಾತಾಡಿದ್ರು, ಬೇರೆ ಬೇರೆಲ್ಲ ಮಾತಾಡಿದ್ದಾರೆ. ಯುವಕರಿಗಂತೂ ಉದ್ಯೋಗದ ವಿಚಾರದಲ್ಲಿ ಆಗ್ತಿರೋಂಥ ಭ್ರಷ್ಟಾಚಾರ ಅದಕ್ಕೆ ಕೊನೆನೇ ಇಲ್ಲ. ಈ ಕೋಆಪರೇಟಿವ್ ಮಿನಿಸ್ಟ್ರದ್ದು ನಾನು ಈಗಾಗಲೇ ಬೆಳಗ್ಗೆ ಬೆಳಗಾಮಲ್ಲಿ ಹೇಳಿದ್ದೀನಿ, ಅವರು ಸುಮ್ಮನೆ ಡಮ್ಮಿ ಕೋಆಪರೇಟಿವ್ ಮಿನಿಸ್ಟ್ರು. ಏನು ಒಂದು ಚೂರು ಒಂದು ಬ್ಯಾಂಕ್ಸ್ಗೆ ದುಡ್ಡು ಕೊಡಲಿಲ್ಲ, ಒಂದು ಸೊಸೈಟಿಗೆ ದುಡ್ಡು ಕೊಡಲಿಲ್ಲ, ಒಂದು ಎ ಪಿ ಎಫ್ ಸಿಗೆ ದುಡ್ಡು ಕೊಡಲಿಲ್ಲ, ರೈತರಿಗೆ ಯಾವುದು ಸಹಾಯ ಆಗಲಿಲ್ಲ, ಮಿಲ್ಕ್ ಫೆಡರೇಷನ್ ಸಂಬಂಧಪಟ್ಟಂಥ ರೈತರಿಗೆ ಏನು ಸಹಾಯ ಆಗಲಿಲ್ಲ. ಅದು ಕೂಡ ನಾನು ಹೇಳಿದ್ದೀನಿ ಈ ಬೆಳಗ್ಗೆ ತಾನೇ ನಾನು ಬೆಳಗಾಮಲ್ಲಿ ಮಾತಾಡಿದೆ. ಆಮೇಲೆ ಎಲ್ಲ ಡಿ ಸಿ ಸಿ ಬ್ಯಾಂಕ್ ದುಡ್ಡನ್ನ ಎಲ್ಲ ಕಂಪ್ಲೀಟ್ ಇವ್ರು ಯಾರೋ ಶುಗರ್ ಫ್ಯಾಕ್ಟ್ರಿಗೆ ಕೊಟ್ಬಿಟ್ಟು ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ಟು ಅವ್ರಿಗೆ ಯಾರಿಗೂ ದುಡ್ಡು ವಾಪಸ್ ಬರೋಕ್ಕಿಲ್ಲ, ಸಾಲ ಕೊಟ್ಟವ್ರಿಗೆ ವಾಪಸ್ ಬರೋಕ್ಕಿಲ್ಲ, ಎಲ್ಲ ಅಂಡರ್ಸ್ಟ್ಯಾಂಡಿಂಗ್. ಸೊ ಆ ರೀತಿ ನಡೀತಾ ಇದೆ. 600-700 ಕೋಟಿ ಸಾಲ ಕೊಡಬೇಕು, ಡಿ ಸಿ ಸಿ ಬ್ಯಾಂಕ್ ವಾಪಸ್ ದುಡ್ಡು ಕೊಡಬೇಕು, ಒಬ್ರು ಕೇಳಿ ಕಟ್ಸೋಕ್ಕೆ ಬಿಡ್ತಾ ಇಲ್ಲ. ಇವ್ರದೇ ಕುಮ್ಮಕ್ಕು, ಮಿನಿಸ್ಟ್ರದೇ ಕುಮ್ಮಕ್ಕು, ಮಿನಿಸ್ಟರ್ ಇದಕ್ಕೆ ಮಿನಿಸ್ಟ್ರು ಮತ್ತು ಕೆಲವು ಎಮ್ ಎಲ್ ಎಗಳೆಲ್ಲ ಸೇರ್ಕೊಡ್ತಾವ್ರೆ ಇದಕ್ಕೆಲ್ಲ ಡ್ಯೂಟಿ ಹೊಡಿದ್ರು. ನಮ್ಮಂಥವ್ರ ಮೇಲೆಲ್ಲ ಸುಮ್ಮನೆ ಏನೇನೋ ತನಿಖೆ ಮಾಡಕ್ಕೆ ಹೋಗ್ಬಿಟ್ಟು ಇರಲಿ, ಮಾಡಿ ಏನು ಬೇಕಾದ್ರೂ ಮಾಡಿ. ಆಮೇಲೆ ಸೌಹಾರ್ದದ ಬ್ಯಾಂಕು ಏನು ಇದೆಲ್ಲ, ಕೋಟ್ಯಾನು ರೂಪಾಯಿ ಡಿಪಾಸಿಟ್ ಎಲ್ಲ ಇವ್ರ ಆಸ್ತಿಗಳು, ಬಿ ಜೆ ಪಿ ಲೀಡರ್ಗಳ ಆಸ್ತಿಗಳು ಖರೀದಿ ಮಾಡೋಕ್ಕೆ ಸೌಹಾರ್ದದ ಬ್ಯಾಂಕ್ನ ಮುಂದೆ ಕೊಟ್ಬಿಟ್ಟವ್ರೆ. ಹಾಂ, ಆ ಸೋಮಶೇಖರ್ ಒಂದಿನ ಸೌಹಾರ್ದ ಬ್ಯಾಂಕ್ದು ಏನು ಮಾಡಲಿಲ್ಲ, ಅವರು ಯಡಿಯೂರಪ್ಪನೆಲ್ಲ ದೊಡ್ಡ ರಕ್ಷಣೆಗೆ ನಿಂತಿದ್ದಾರೆ. ಬೊಮ್ಮಾಯಿ ಎಲ್ಲ ಸೇರಿ ಸೌಹಾರ್ದ ಬ್ಯಾಂಕ್ಗಳು